स्वागत है आपका भी न्यूज नेशन में। मैं हूं आबिद हुसैन शेख। विवादित एमएलए बसनगौड़ा के विवादित बोल, हमेशा विवादित बोल बोलने वाले बीजापुर एमएलए यत्नाल ने आज पत्रकारों से बात करते हुए कहा कि टीपू सुल्तान अकबर द ग्रेट इतिहास में कांग्रेस की देन है। सिर्फ गांधी जी ने ही नहीं, असल आजादी बाबा साहब अम्बेडकर और सुभाष चंद्र बोस ने दिलाई है। कांग्रेस ने अपनी ही सरकार में अपने ही लोगों को भारत रत्न देकर अपनी पीठ थपथपाई है। बीजापुर की अभिवृद्धि, महाराष्ट्र के चुनाव और खुद को मूल बीजेपी बताते हुए अपनी ही प्रशंसा के गुण गाए बसनगौड़ा पाटिल यत्नाल ने। ಸ್ವಾತಂತ್ರ್ಯ ಪೂರ್ವ ಸ್ವತಂತ್ರ ನಂತರ ಇಡೀ ದೇಶದ ಇತಿಹಾಸ ಅಂತಿದ್ದರು ದೇಶದಲ್ಲಿ ಒಂದು ಕಾಂಗ್ರೆಸ್ಗರು ಒಂದು ಕಮ್ಯುನಿಸ್ಟ್ರು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ, ಮಹಾರಾಣಾ ಪ್ರತಾಪರ ಬಗ್ಗೆ, ಪೃಥ್ವಿರಾಜ್ ಚವಾಣ್ ಬಗ್ಗೆ, ಭಗತ್ ಸಿಂಗ್ ಬಗ್ಗೆ, ಮದನ್ಲಾಲ್ ಲಿಂಗ್ರಾ ಬಗ್ಗೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ, ಲೋಕಮಾನ್ ತಿಲಕರ ಬಗ್ಗೆ, ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರ ಬಗ್ಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರ ಬಗ್ಗೆ ಇತಿಹಾಸದಲ್ಲಿ, ಇತಿಹಾಸದ ಪುಟಗಳಲ್ಲಿ ಅವರು ಮಾಡಿದಂತಹ ಕಾರ್ಯಗಳ ಬಗ್ಗೆ, ಈ ದೇಶ ಆಡಳಿತ ಮಾಡಿದಂತಹ ಕಾಂಗ್ರೆಸ್ನವರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ರು. ಇವತ್ತು ಅದನ್ನು ಆ ತಪ್ಪು ಏನಿದೆ ಅದನ್ನು ತಿದ್ದುವಂಥ ಕೆಲಸ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದನ್ನು ನಾನು ಸ್ವಾಗತ ಬಯಸ್ತೇನೆ. ಅವರು ಹಿಂದೂ ದೇವಸ್ಥಾನಗಳಿಗೆ, ಹಿಂದೂ ಮಠ ಮಂದಿರಗಳಿಗೆ ಅವರನ್ನ ಈ ತರ ಮಾಡೋದು ಸರಿಯಲ್ಲ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ. ಮೈಸೂರು ಮಹಾರಾಜರ ಮೇಲೆ ಒಂದು ಯೋಚನೆ ಕೊಟ್ಟಿಲ್ಲ. ಸತ್ಯ ಏನಿದೆ ಅದನ್ನ ಜನರ ಮುಂದೆ ಇಡುವಂತದ್ದಾಗಿ, ಟಿಪ್ಪು ಸುಲ್ತಾನ್ ಕೇರಳದಲ್ಲಿ ಯಾವ ರೀತಿ ಸುಮಾರು 3,500 ದೇವಸ್ಥಾನಗಳನ್ನ ನಾಶ ಮಾಡಿದ್ದು ಇತಿಹಾಸದಲ್ಲಿ. ಲಕ್ಷಾಂತರ ಜನ ಕೇರಳದಲ್ಲಿರುವಂತಹ ಅಯ್ಯಂಗಾರಿಗಳನ್ನ ಇವತ್ತೂ ಸಹ, ಏನು ನಮ್ಮ ಮಂಡ್ಯದಲ್ಲಿ ಒಂದು ಇಡೀ ಒಂದು ಊರು ಇವತ್ತಿಗೂ ಸಹ ದೀಪಾವಳಿ ಆಚರಣೆ ಮಾಡೋದು. ಕಾರಣ ಅಂದರೆ ದೀಪಾವಳಿ ದಿವಸ ಟಿಪ್ಪು ಸುಲ್ತಾನ್ ನರಸಂಹಾರ ಮಾಡಿದ್ರು ಹಿಂದೂಗಳನ್ನು ಅನ್ನೋದು. ಎಲ್ಲೋ ಒಂದು ದೇವಸ್ಥಾನಕ್ಕೆ ಏನೋ ಮಾಡಿದ್ಬಿಟ್ಟಿದ್ದಾರೆ ಅಂತ ಹೇಳಿ ಲಕ್ಷಾಂತರ ಜನರ ಕೊಲೆ ಕೊಡುಗಿನಲ್ಲಿ ಆಗಿದೆ. ಹಿಂದೂಗಳ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ. ಅದು ಇತಿಹಾಸದ ಪುಟಗಳಿವೆ. ಆ ಸತ್ಯವನ್ನು ನೋಡಿಯೇ ನಮ್ಮ ಮುಖ್ಯಮಂತ್ರಿಗಳು ಟಿಪ್ಪು ಅವರ ಜನ್ಮ ದಿನಾಚರಣೆಯನ್ನು ಮತ್ತು ಅವರ ಒಂದು ಏನು ಪಠ್ಯಪುಸ್ತಕದಲ್ಲಿರುವಂಥದ್ದನ್ನು ಎಲ್ಲ ತೆಗಿಬೇಕು ಅನ್ನೋಂಥದ್ದು. ಇದ್ರ ಜೊತೆಗೆ ಅನೇಕ ಮಹಾರಾಜ ಮಹಾರಾಜರು ಅಕ್ಬರ್ ಬಗ್ಗೆ ಸಾಕಷ್ಟು, ನಮ್ಮ ಧನವಂತನಾದ ಅಕ್ಬರ್ ಅಂತೇಳಿ ನಮಗೆಲ್ಲ ಒಪ್ಪಿಸಿದ್ದಾರೆ. ಆದರೆ ಪೃಥ್ವಿರಾಜ್ ಚವ್ಹಾಣರು, ಅದೇ ರೀತಿ ಮಹಾರಾಣಾ ಪ್ರತಾಪರು ಅವರ ಶೌರ್ಯದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ವ್ಯವಸ್ಥಿತವಾಗಿ ಹಿಂದೂ ಧರ್ಮವನ್ನು, ಹಿಂದೂ ಸಂಸ್ಕೃತಿಯನ್ನು ಇಟ್ಟಿದ್ರು ಸಹ ಹಾಳು ಮಾಡಿದ್ದಾರೆ. ಅದನ್ನು ಸರಿಪಡಿಸುವಂಥ ಕೆಲಸ ಕೇಂದ್ರ ಸರ್ಕಾರನೂ ಮಾಡಬೇಕು, ರಾಜ್ಯ ಸರ್ಕಾರ ಮಾಡಬೇಕು. ಅದನ್ನು ಎರಡೂ ಸರ್ಕಾರಗಳು ಮಾಡ್ತಾಯಿವೆ. ಇದು ಒಳ್ಳೆಯ ಬೆಳವಣಿಗೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸರಿ, ಪೃಥ್ವಿರಾಜ್ ಚವ್ಹಾಣ್ ಅವರು ಮತ್ತೆ ನೀವು ಹೇಳಿದ್ರು ಕನ್ನಡ ಪಟ್ಟಿದ್ರೆ ಆ್ಯಡ್ ಆಗಬೇಕು. ಎಲ್ಲರೂ ನೋಡಿರಿ, ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರು ಕೇವಲ ಮಹಾತ್ಮ ಗಾಂಧಿಯವರು ಅಷ್ಟೇ ಅಲ್ಲ, ನಿಜವಾಗಿ ಸ್ವಾತಂತ್ರ್ಯ ಸಿಕ್ಕಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಒಂದು ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಈ ದೇಶದ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಮುಖ್ಯ ಕಾರಣ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಅವರ ಒಂದು ವಿಚಾರಗಳಲ್ಲೇ ಅವ್ರು ಹೇಳ್ತಾರೆ. ಯಾವ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದೇ ನೀವು ಲೋಕಸಭೆಯಲ್ಲಿ ಫೋಟೋ ಹಾಕಲಿಲ್ಲ, ಅವರಿಗೆ ಭಾರತ ರತ್ನ ಕೊಡಲಿಲ್ಲ, ಸ್ವಯಂ ಘೋಷಿತರಾಗಿ ಪ್ರಧಾನಮಂತ್ರಿಗಳು ಶ್ರೀಮತಿ ಇಂದಿರಾ ಗಾಂಧಿ ಅವರು ತಾವೇ ಭಾರತ ರತ್ನ ತೊಗೊಂಡ್ರು, ರಾಜೀವ್ ಗಾಂಧಿ ಅವರು ತಾವೇ ಭಾರತ ರತ್ನ ತೊಗೊಂಡ್ರು, ಪಂಡಿತ್ ಜವಾಹರ್ಲಾಲ್ ಅವರು ತಾವೇ ಭಾರತ ರತ್ನ ತೊಗೊಂಡ್ರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಡೆದಂಥ ಒಂದು ಅವ್ರ ಮೇಲಿನ ಕಾಂಗ್ರೆಸ್ನ ಸರ್ವಾನುಮತ ಅತ್ಯಧಿಕ ಮತದಿಂದ ಆಯ್ಕೆಯಾದಂಥ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರ ಅನಿವಾರ್ಯವಾಗಿ ಮಹಾತ್ಮ ಗಾಂಧಿ ಅವರು ಒತ್ತಡದ ಮೇರೆಗೆ ಜವಾಹರ್ಲಾಲ್ ನೆಹರುವರೆಗೆ ಬಿಟ್ಟುಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು. ಇದೆಲ್ಲ ಇತಿಹಾಸ. ಇದು ನಾವು ಹೇಳ್ತಾ ಇಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅನೇಕ ವಿಚಾರಗಳನ್ನು, ಆ ಒಬ್ಬ ಅದ್ಭುತ ವ್ಯಕ್ತಿ, ಸಂವಿಧಾನ ಶಿಲ್ಪಿ, ಕೇವಲ ಕೆಲವೊಂದೇ ಜನಾಂಗ ಸಲ ಮಾಡಲಿಲ್ಲ,
ತುಳಿತಕ್ಕೊಳಪಟ್ಟಂತ ಎಲ್ಲ ಜಾತಿ ಜನಾಂಗಗಳ ಒಂದು ಧ್ವನಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲಸ ಮಾಡಿದ್ದಾರೆ. ಅವ್ರು ಹೇಳಿದಂತ ಪ್ರತಿಯೊಂದು ಇವತ್ತು ಎಷ್ಟು ನಮ್ಮ ಭಗವದ್ಗೀತೆ ಪವಿತ್ರ ಇದೆಯೋ ಅಷ್ಟೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲವು ವಿಚಾರಗಳನ್ನು ಒಪ್ಪಬೇಕಾಗ್ತದೆ ದೇಶ ಜನ. ಅಂತ ಒಬ್ಬ ವ್ಯಕ್ತಿಯ ಒಂದು ವಿಚಾರಗಳಲ್ಲಿ ನಾವು ಅದನ್ನು ಸಮರ್ಥನೆ ಮಾಡ್ತೀವಿ. ಇವತ್ತೇನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮನೆತನಕ್ಕೆ ಏನು ಭಾರತದಲ್ಲಿ ಏನು ಗೌರವ ಸಿಕ್ಕಿದೆ ಅಷ್ಟು ಗೌರವ ಕೊಡುವಂಥ ಅರ್ಹತೆ ಅವ್ರಿಗಿಲ್ಲ. ದೇಶದಲ್ಲಿ ಸಿಗಬೇಕಾಗಿತ್ತು ಬಹಳಷ್ಟು ಜನ ಅನಾಯಕರು, ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಮನೆ ಮಠ ಇಡೀ ಕುಟುಂಬವನ್ನು ನಾಶ ಮಾಡಿಕೊಂಡು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನೆಹರೂರಂಥ ಶ್ರೀಮಂತರಿಂದ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇದನ್ನು ಇತಿಹಾಸ, ಇದನ್ನೂ ಸಹ ತಿದ್ದುಪಡಿ ಆಗಬೇಕು. ನೇತಾಜಿ ಸುಭಾಷ್ ಚಂದ್ರಬೋಸ್ರ ಬಗ್ಗೆನೂ ಸಹ ಸಾಕಷ್ಟು ಚರ್ಚೆ ಈ ದೇಶದಲ್ಲಿ ಆಗ್ತದೆ. ಟಿಪ್ಪು ಅವರನ್ನ ಪಟ್ಟಿದಿಂದ ಜನರಿಗೆ ಮಾಡಿದ ಅಪಮಾನ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಟಿಪ್ಪು ಅವರನ್ನ ಪಟ್ಟಿದಿಂದ ಏನಾದ್ರು ತೆಗೆದರೆ ಅದು ನಾಡಿನ ಜನರಿಗೆ ಮಾಡಿದ ಅಪಮಾನ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ರು. ನಾಡಿನ ಜನರಿಗೆ ಸ್ವಾಭಿಮಾನ ಎತ್ತಿದಂಗೆ ಅವಮಾನ ಅಲ್ಲ, ನಿಜವಾದಂತಹ ಚರಿತ್ರೆ ಏನಿದೆ ಆ ಚರಿತ್ರೆಯನ್ನು ಜನರಿಗೆ ತಿಳಿಸಿದ್ರೆ ಒಂದು ಸರ್ಕಾರದ ಕೆಲಸ ಆಗಲ್ಲ. ಏನೋ ಮುಚ್ಚಿ ಮರ ಇಟ್ಕೊಂಡು ಯಾರನ್ನೋ ಸುಮ್ಮನೆ ವೈಭವೀಕರಣ ಮಾಡೋದು ಒಂದು ಸರ್ಕಾರಿ ಕೆಲಸ ಯಾರೇ ಇರಲಿ. ಅದು ಎಷ್ಟೋ ದಲಿತ ಸಮುದಾಯದಲ್ಲಿ ಸಹಿತ ಎಷ್ಟೋ ಹೋರಾಟಗಾರರು ಹೀಗೆ ನಮ್ಮ ಬಿಜಾಪುರನಾಗೇ ನಮ್ಮ ಅರ್ಚನೆ ಕನ್ಯಾಮಂದಿರದಲ್ಲಿ ನಿರ್ಮಾಣ ಮಾಡಿ ಒಬ್ಬ ಅವರು ಏನು ಹೆಸರು ಕಾಕಾರಿಸ್ ಬಹಳಷ್ಟು ಸೇವೆ ಮಾಡ್ಯಾರಿ. ಈಗ ಸುಮ್ಮನೆ ಒಂದು ಯಾವುದೋ ಸಮುದಾಯಕ್ಕೆ ನಾವು ಟೀಕೆ ಮಾಡಬಾರ್ದು. ಮೂರನೇ ಸ್ಥಾನ ನಾಲ್ಕನೇ ಸ್ಥಾನದಾಗ ಓದೋ ಅಂಥವ್ರನ್ನ ಹೋಗಿದ್ವಿ ನಾವು ಸ್ಟಾರ್ ಕ್ಯಾಂಪೇನ್ ಮಾಡೋದು ಏನ ಮೂರನೇ ಸ್ಥಾನ ಮತ್ತೊಬ್ಬರಿಗೆ ಮೂರನೇ ಸ್ಥಾನ ಮೂವತ್ತು ಸಾವಿರ ಸ್ವತಂತ್ರ ಹೇಳ್ಕೊಂಡು ಹೇಳೋ ಎಲ್ಲೆಲ್ಲಿ ಪುಣ್ಯಾತ್ಮಕ ಕಾರ್ಯಕ್ರಮ ಅಲ್ಲೆಲ್ಲ ಒಳ್ಳೆಯ ಫಲಿತಾಂಶನ ತಂದು ಕೊಟ್ಟರೆ ಏನೋ ಅಲ್ಲ ಒಂದು ದುರಂಕಾರ ಇತ್ತು. ಭಾಳ ಸ್ವೀಪ್ ಆಗಿಬಿಟ್ಟು ಮಹಾರಾಷ್ಟ್ರದಾಗ ಯಡಿಯೂರಪ್ಪನದು ಮುಗೀತು, ಯತ್ನಾಳದ್ದು ಮುಗೀತು, ನಮ್ಮ ಕೈ ಪೂರ್ತಿ ಸಿಕ್ಕಿಬಿಡ್ತು ಬಿ ಜೆ ಪಿ ಹಂಗಿಲ್ಲ ಜನ ಗೊತ್ತಿರಲ್ಲ ಜನರ ತೀರ್ಪನೇ ಬೇರೆ ಇರ್ತದೆ ಅನ್ನೋದು ಭಾಳ ಒಂದು ರೀತಿ ಎಚ್ಚರಿಕೆ ಗಂಟೆ ನಮ್ಮ ರಾಜ್ಯ ನಮ್ಮ ಎರಡೂ ರಾಜ್ಯದ ಜನ ಕೊಡ್ತಿದ್ದಾರೆ. ಖುಷಿ ಕೊಡ್ತೈತೆ ರೀ ಯಾವುದಾದ್ರೂ ನಮ್ಮ ಪಕ್ಷಕ್ಕೆ ನಮ್ಮ ತಾಯಿಗೆ ಅದು ಇದು ಆಯ್ತಂದ್ರೆ ಮನಸ್ಸಿಗೆ ನೋವಾಗ್ತದೆ. ಹಂಗೆ ಖುಷಿ ಕೊಡುವಂತ ಜನಾಂಗದಾಗ ಇಲ್ಲ ನಾವು ನಾವು ಯಾವಾಗಲೂ ಬಿಜೆಪಿ ನಾವು ಕಟ್ಟದವ್ರಿ ಬಿಜಾಪುರ ಜಿಲ್ಲೆ ಯಾರಿದ್ರು ಈಗೆಲ್ಲ ಬಂದ ದೊಡ್ಡ ದೊಡ್ಡ ಹುದ್ದೆದ ಗೊತ್ತಾಗಲ್ಲ ಇವರೆಲ್ಲ ನಿಮ್ಮ ಬಿ ಜೆ ಪಿ ಅಂದವ್ರೆ ನನಗೆ ಅವ್ರ ಕಾಲದಾಗ ನಿಮ್ಮ ಬಿ ಜೆ ಪಿ ಒಳಗೆ ಏನಿತ್ತು ನಿಮ್ಮ ಬಿ ಜೆ ಪಿ ನಾವೇನಿಲ್ಲಾರ್ದನ್ನೇ ನಾಲ್ಕೇ ಹುಡುಗ ಮುಂತೋ ಬಿ ಜೆ ಪಿ ಕಟ್ಟಿದವ್ರು ನಾವು ಬಿ ಜೆ ಪಿ ಫಸ್ಟ್ ಬಿಜಾಪುರ ಎಂಪಿ ನಾವು ನಮ್ಮದು ಯೋಗದಾನ ಇದೆ ನಮ್ಮ ತಾಯಿಗೆ ಏನಾದರೂ ಆದರೆ ನಮ್ಮ ಮನಸ್ಸಿಗೆ ಹೆಂಗೆ ಹೋಗ್ತದೆ ನಮ್ಮ ಬಿ ಜೆ ಪಿಗೆ ಆದ್ರೂ ಸಹಿತ ಯಾಕೆ ನಾವು ಹೇಳ್ತೀವಿ ಅಂದರೆ ಪಕ್ಷ ಸುಧಾರಣೆ ಮಾಡ್ಕೊಂಡು ಹೇಳ್ತೀವಿ ನಮ್ಮದು ಯಾವಾಗಲೂ ಒಳ್ಳೆ ವಿಚಾರ ಅಂತ ಹೇಳ್ತಿರ್ತೀವಿ ನಾವು ಯಾರನ್ನೋ ಖುಷಿ ಕೊಡೋದು ವಿಘ್ನೇಶ್ ಸಂತೋಷಗಳಲ್ಲ ನಾವೆಲ್ಲರೂ ಜನರ ತೀರ್ಪಿಗೆ ನಾವು ಮನ್ನಣೆ ಕೊಡಬೇಕು ಅನ್ನೋಂಥದ್ರು ಹಿನ್ನೆಲೆಯಲ್ಲಿ ನಾವು ಮಾತಾಡಿದ್ದೀನಿ. ಏನಾದ್ರೂ ನಮ್ಮ ಕರೀಲಿ ಸರ ಮೊದಲ ಮೊದಲ ನಾವು ಕಂಪಲ್ಸರಿ ಮಹಾರಾಷ್ಟ್ರ ಚುನಾವಣೆ ನಾವು ಹುಟ್ಟಿದ್ದೇವೆ ಸೋಲಾಪುರ ಜಿಲ್ಲೆ ಸಾಂಗ್ಲಿ ಜಿಲ್ಲೆ ಕೋಲಾಪುರ ಜಿಲ್ಲೆ ಒಂದು ಕನಿಷ್ಠ 8-10 ದಿವಸ ನಾವು ಹೋಗ್ತೀವಿ. ಈ ಸಲ ನಮ್ಮ ಪಕ್ಷ ಏನು ಹೇಳಿಲ್ಲ ಏನು ಬಿಡು ಅವ್ರು ಹಿಂಗಾಗಿ ಗೆದ್ದು ಬಿಡ್ತಾರೆ ಈಗ ನಮ್ದೇನು ಕೆಲಸ ಇತ್ತು ಮತ್ತೆ ಇಲ್ಲೆಲ್ಲ ದೊಡ್ಡದವ್ರು ಹೋಗಿದ್ದರು ರೀ ನಮ್ಮ ಜಿಲ್ಲಾದವ್ರು ಫುಲ್ ಕವರ್ ಮಾಡಿ ಬಂದ್ರು ಎಲ್ಲ ಕಡೆ ಬಿತ್ತು. ಯಾಕೆ ನಿಮ್ಮ ಬಿ ಜೆ ಪಿ ಬೇರೆ ಅವ್ರ ಬಿ ಜೆ ಪಿ ಅಲ್ಲಿ ಬೇರೆ ಅಲ್ಲರಿ ಅಲ್ಲ ಅವ್ರದ್ದು ಯಾಕೆ ಅವ್ರು ಹೋಗಿದ್ದಕ್ಕೂ ಹೋಗಿದ್ರಲ್ಲ ಏನಾದ್ರು ಕಿಸದೆಲ್ಲ ಹೇಳ್ತಿದ್ರಲ್ಲ ಮುಂದೆಲ್ಲ ಹೇಳಿದ್ರಲ್ಲ ಏನೇನು ಹೇಳಿದ್ರು ಫುಲ್ ಮೆಜಾರಿಟಿ ಬರ್ತೈತಿ ಬಸವಣ್ಣ 15 ದಿವಸನಾಗೇನೆ ನಾವು ಉಚ್ಚಾಟನೆ ಮಾಡಿಸ್ತೀವಿ ಉಚ್ಚಾಟನೆ ಮಾಡ್ಕೊಂಡು ನಾವು ಬಿಜಾಪುರಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ರು. ಉಚ್ಚಾಟನೆ ಮಾಡೋದು ಜನರ ಕೈಗೈತಿ ನಾನು ಉಚ್ಚಾಟನೆ ಮಾಡಿದ್ದಲ್ಲ ಎಮ್ ಎಲ್ ಸಿಗೆ ಹಾಕ್ಸ್ಬಿಟ್ಟಿದ್ದೆ ಹಿಂಗೆ ಎಲ್ಲ ಉಚ್ಚಾಟನೆ ಪ್ರಚಾರ ನಡೆದಿಲ್ಲ ಅವ್ರು. ಸರ್ ನಿಮಗೆ ನಾನು ಬಿಜಾಪುರದ ಒಂದು ಮೆಡಿಕಲ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಿಡೀನಿ ಮುಂದಿನ ಬರೋ ಮಾರ್ಚ್ ಬಜೆಟ್ನಲ್ಲಿ ನಾನು ಕನ್ಸಿಡರ್ ಮಾಡ್ತೀನಿ ಮೇಡಮ್. ಸಿವಿಲ್ ಹಾಸ್ಪಿಟಲ್ನಲ್ಲಿ ಸುಮಾರು 170 ಎಕರೆ ಜಮೀನು ಇದೆ ಅಲ್ಲಿ ಒಂದು ಗೌರ್ಮೆಂಟ್ ನಮ್ಮ ಮೆಡಿಕಲ್ ಕಾಲೇಜ್ ಆದರೆ ನಮ್ಮೆಲ್ಲ ಬಡವರು ಹಿಂದುಳಿದವರು ಎಲ್ಲ ಜನಾಂಗದವರಿಗೆ ಒಂದು ಒಳ್ಳೆಯ ಒಂದು ಮೆಡಿಕಲ್ ಕಾಲೇಜ್ ತಂದ್ರೆ ಮತ್ತು ಇನ್ನೂರಿಗೂ ಅಂತ ನಮ್ಮ ಸ್ಥಳೀಯ ಒಂದು 1000 ಜನರಿಗೆ ಉದ್ಯೋಗ ಸಿಗುತ್ತೆ. ಅವನು ಮುಖ್ಯಮಂತ್ರಿಗಳು ನಾನು ಹೇಳಿದ್ದೀನಿ ಮೊನ್ನೆ ನಾನು ಮನವಿ ಕೊಟ್ಟಿದ್ದೀನಿ. ಈ ರೀತಿ ನಮ್ಗೆ ಅಭಿವೃದ್ಧಿ ಮಾಡಿದ್ದು 125 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ.
ಈಗೆಲ್ಲ ಟೆಂಡರ್ ಕರಿತಾ ಇದ್ದೀವಿ. ಎಲ್ಲ ರಸ್ತೆಗಳನ್ನ ಇವತ್ತು ಬಿಜಾಪುರ್ನಲ್ಲಿ ಸಿಮೆಂಟ್ ರಸ್ತೆ ಮಾಡುವಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಇವತ್ತು ನಾನು ಎಮ್ ಎಲ್ ಎ ಆದಮೇಲೆ ಬಸವಗೌಡ ಕುಚ್ಚು ಬಿ ನೈ ಕರ ಬಸವನಗೌಡ ವಯಸ್ಸಾಗಿ ಕರೆಯೋದು ಕೆಲವೊಂದು ಚೆನ್ನಾಗಿ ಮಾಡಿ ಬಿಜಾಪುರ ಓದರ್ತಾವಲ್ಲ ಬಸವನಗೌಡಕ್ಕೂ ಪಟ್ಟಣ ಶೆಟ್ಟಿ ಸಾಹ ಹೆಸಾ ಬೋದ ಹೈ ಹೆಸಾ ಬೋದ ಏನೂ ಇಲ್ಲ. ಎಲ್ಲ ಬಿಜಾಪುರದ ಇನ್ನೊಂದು ವರ್ಷ ಬಿಟ್ಟು ನೋಡ್ರಿ ಬಿಜಾಪುರ ಗಾಂಧಿ ಚೌಕನ ನಿಲ್ಸೋತೀವಿ. ಸಿಗ್ನಲ್ ಇಲ್ಲ ಸೀದಾ ಅಡ್ಡಾಡ್ತಾವ್ ತಳಗೆ ಎಲ್ಲ ಅಂಗಡಿಗಳು ತಳಗೆ ಅಡ್ಡಾಡೋ ನಮ್ಮ ಜನರಿಗೆ ಬೇರೆನೇ ಮೇನ್ ರೋಡ್ ಬೇರೆನೇ ಫ್ಲೈಓವರ್ ಆಗ್ತದೆ. ಬಿಜಾಪುರ ಕಾರ್ಪೊರೇಷನ್ ಕಮಿಷನರು ಡಿ ಸಿ ಓ ಮತ್ತು ರೈಲ್ವೆ ಅಧಿಕಾರಿಗಳು ಕುಡ್ಕೊಂಡು ಎಲ್ಲೆಲ್ಲಿ ರೈಲ್ವೆದಿಂದ ಆಗ್ಬೇಕಾಗಿರೋ ನಗರಕ್ಕೆ ಅದ್ರ ಬಗ್ಗೆ ಮೀಟಿಂಗ್ ಮಾಡೋ ಸುರೇಶ್ ಅಂಗಡಿ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಾರೆ ಮಾಡಿದ್ದೀವಿ. ಸರ್ಕಾರ ಕುತ್ತಾಗ ಪತ್ರನೂ ಬರ್ತೀವಿ ಮಾಡಿದ್ದೀವಿ ಎಲ್ಲ ಭಾಷಣದಾಗ. ಅವತ್ತು ನಾ ಹೇಳುವ ಪರಿಸ್ಥಿತಿ ನನಗೆ ಆರಾಮಾಗಿ ಇರಲಿಲ್ಲ. ಒಂದು ವಾರದಿಂದ ಮಾತಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಕಡಿಮೆ ಕೊಟ್ಟು ಟೈಮ್ ಅಲ್ಲಿ ಕೊಡಬಾರ್ದು. ಸಂಸ್ಥಾದ್ರೆ ನಿಮ್ದು ಚರ್ಚೆ ಜೋರು ಬಿಡ್ದೈತೆ ಸರ್ ನೀವು ಕೊಡಬಾರ್ದು ವರ್ಷ ಮುಟ್ಟು ಕೊಟ್ರೆ ನಮ್ದು ಎಲ್ಲ ಹೊರಗೆ ಹೇಳೋದ್ರ ಅಂತ. ನಾನು ನಾವು ಜಾಪುರ ಸಮಸ್ಯೆ ಹೇಳಾವನೆ ನಾ ಯಾರು ಅಂತಂದ್ರೆ ವಾಜಪೇಯಿ ಅಂತೆಲ್ಲ ಮನೆ ಹಿಂದೂ ಅಂತೆಲ್ಲ ನಿಮಗೆ ಅರ್ಜು ಅಂತಂದ್ರೆ ವಾಜಪೇಯಿ ಅಂತೆಲ್ಲ ಮನೆ ಹಿಂದೂ ಅಂತೆಲ್ಲ ನಿಮಗೆ ಅನಿಸ್ತೀನಿ. ನಾ ಹೇಳೋನೆ ನಾನು ಎಲ್ಲಾ ಸಮಸ್ಯೆ ಇದ್ರು ನಾ ಹೇಳೋನು ಅದಕ್ಕೆಲ್ಲ ಸ್ಪಂದನೆ ಮಾಡಿದ್ರಲ್ಲ ಸುರೇಶ್ ಸಂಗತಿ ಅವ್ರು ಮಾಡಿಕೊಡ್ತೀನಿ. ಅಲ್ಲಿ ಪೂರ್ತಿ ಜಿಲ್ಲಾ ಆಡಳಿತ ಭವನ ಎಲ್ಲಾನು ಅಲ್ಲಿ ಮಿಕ್ಕಿ ಹೆಲಿಪ್ಯಾಡ್ ಸಹಿತ ಎಲ್ಲಾನು ಅದೇ ಆಗುತ್ತೆ. 18 ಎಕರೆದಾಗ ನಾವು ಮಾಡಿದ್ದೀವಿ ಈಗಾಗಲೇ ಹಣನ ಬಿಡುಗಡೆ ಮಾಡಿ ಕ್ಯಾಬಿನೆಟ್ ಹೋಗ್ಬೇಕಾಗಿದೆ. ಕ್ಯಾಬಿನೆಟ್ ಅಪ್ರೂವಲ್ ಆಯ್ತು ಅಂದರೆ ನಮ್ಮ ಮಿನಿ ವಿಧಾನಸೌಧದ ಇದು ಏನು ಜಿಲ್ಲಾ ಆಡಳಿತ ಭವನ ಕಚೇರಿದ್ದು ಶಿಲಾನ್ಯಾಸ ಮುಖ್ಯಮಂತ್ರಿಗಳು ತಂದು ನೆರವೇರಿಸ್ತಾರೆ. और खबरों के लिए देखते रहिए बी न्यूज नेशन. बी न्यूज नेशन के लेटेस्ट न्यूजों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूजों को देख सकते हैं.